ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಸಾಧೂನಾ ಕರ್ತವ್ಯಂ ದೈವಮಾಹ್ನಿಕಂ ಉತ್ತಿಷ್ಟೋತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡಧ್ವಜ ಉತ್ತಿಷ್ಟ ಗಮನಾಕಾಂತ ಅದೇನೇ ನಿನ್ನ ನಡೆ, ಅದೇನೇ ನಿನ್ನ ನಡೆ, ಈ ನಿನ್ನ ಮೋಹಕ ನೋಟ ಈ ನನ್ನ ಮನಸ್ಸನ್ನ ಮುತ್ತೊಂದನ್ನಾಗಿ ಮಾಡಿದೆ ಶಾರದ, ಮುತ್ತೊಂದನ್ನಾಗಿ ಮಾಡಿದೆ. ಅದ್ಯಾವ ದೇವರು ಸೃಷ್ಟಿ ಮಾಡಿರುವನು ಈ ಬೆಳದಿಂಗಳ ಬಾಲೆಯನ್ನು ನೋಡಿ ಶಾರದ. ಹಿಂದೆ ಹಿರಿಯರು ಹೇಳಿದ ಮಾತು ಸುಳ್ಳಲ್ಲ ಶಾರದ, ಸುಳ್ಳಲ್ಲ. ಯಾವ ಮಾತು ಸ್ವಾಮಿ? ನೋಡಿ ಶಾರದ, ಮನೆ ಬೆಳಗುವುದಕ್ಕೆ ಮಡದಿ ಇರಬೇಕು, ಮಕ್ಕಳನ್ನು ತಿದ್ದಿ ಬುದ್ಧಿ ಹೇಳುವುದಕ್ಕೆ ತಂದೆ ತಾಯಿ ಇರಬೇಕು, ಭೂಮಿಯನ್ನು ಬಿತ್ತನೆ ಮಾಡಲು ಅನುಭವಯುಕ್ತ ರೈತನಿರಬೇಕು ಎನ್ನುವ ಮಾತು ನಿಜಕ್ಕೂ ಸತ್ಯವಿದೆ ಶಾರದ? ಹೌದು ಸ್ವಾಮಿ. ಈಗೇಕೆ ಬಂತು ಈ ನಿಮ್ಮ ಬಾಯಿಯಲ್ಲಿ ಈ ಮಾತು ಶಾರದ? ಇವತ್ತಿಗೆ ನನ್ನ ತಂದೆ ತಾಯಿಯನ್ನು ಕಳೆದುಕೊಂಡು 2 ವರ್ಷಗಳಾಯ್ತು ಶಾರದ, 2 ವರ್ಷಗಳಾಯ್ತು. ಅವತ್ತಿನಿಂದ ಇವತ್ತಿನವರೆಗೂ ಈ ನನ್ನ ದೇವರ ಮನೆಯಲ್ಲಿ ಒಂದು ದೀಪದ ಬೆಳಕು ಕೂಡ ಕಂಡಿಲ್ಲ ಶಾರದ, ನಾನು ಬೆಳಕು ಕೂಡ ಕಂಡಿಲ್ಲ. ಆದರೆ ಇವತ್ತು ಈ ನನ್ನ ಮಡಿಲು ಬಂದ ಕೂಡಲೇ ಈ ನನ್ನ ಮನೆ ದೇವರ ಮಂದಿರವಾಗಿದೆ ಶಾರದ, ದೇವರ ಹಾಗೇಕೆ ಮಾತನಾಡುತ್ತೀರ? ಬೆಳಗ್ಗೆ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿ ಮನೆ ಮುಂದೆ ರಂಗೋಲಿ ಹಾಕಿ ಎಲ್ಲ ಶೋಭಿತೆಯಿಂದ ಇದ್ದಾಗಲೇ ತಾನೇ ಒಂದು ಹೆಣ್ಣಿಗೆ ಸೌಂದರ್ಯ ಬರುತ್ತದೆ. ಆದರಂತೆ ಅದೆಲ್ಲ ಬಿಟ್ಟು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಕುಳಿತರೆ ಇದಕ್ಕೆ ಈ ಸಮಾಜ ಒಪ್ಪುತ್ತದೆ ಅಂತ ನಿಜ ಶಾರದಲ್ಲಿ ನಮ್ಮದು ಸತ್ಯವಿದೆ. ಹೆಣ್ಣು 18 ವರ್ಷ ತವರ ಮನೆಯಲ್ಲಿದ್ದು ತಂದೆ ತಾಯಿಯ ಮತ್ತೆ ಅರಿವಿಯಾಗಿದೆ.
ಸಣ್ಣ ತಮ್ಮಂದಿರ ಅನುದಾನದಲ್ಲಿದ್ದು ಗೆಳತಿ ಗೆಳೆಯರೊಡೆ ನನ್ನಕ್ಕೂ ನಗದಾಡಿ ಕೊನೆಗೆ ಯೌವನಕ್ಕೆ ಬಂದ ನಂತರ ತಂದೆ ತಾಯಿ ಕೊಟ್ಟಲ್ಲಿ ಮದುವೆ ಮಾಡಿಕೊಂಡು ಹೋಗುತ್ತಾರೆ. ನಿಜ ಹೇಳಬೇಕಂದ್ರೆ ಆ ಹೆಣ್ಣು ತವರ ಮನೆ ಬಿಟ್ಟು ಗಂಡನ ಮನೆಗೆ ಹೋಗುವಾಗ ಅವನ ಮನಸ್ಸಿಗೆ ಬಹಳ ಕಷ್ಟವಾಗುತ್ತದೆ. ಅಲ್ಲ ಅಲ್ಲ ಶಾಪ ಸ್ವಾಮಿ, ಜೀವಕ್ಕೆ ಕಷ್ಟ ಬರ್ತದಂತ ಮದುವೆ ಆಗದೆ ಆ ಹೆಣ್ಣು ಹಾಗೆ ಇರಕ್ಕಾಗತ್ತ? ಒಂದು ಹೆಣ್ಣು ಮದುವೆ ಆಗದಿದ್ದರೆ ಈ ಸಮಾಜದಲ್ಲಿ ಅವಳಿಗೆ 108 ಮಾತಿನ ಪೆಟ್ಟು ಕೊಟ್ಟು ಈ ಸಮಾಜ ಸುಚ್ಚಿ ಮತ ಮಾಡುತ್ತದೆ. ಅದೇ ಮಾಡಿಕೊಂಡ ಮೇಲೆ ಗಂಡ ಕುಡುಕನಾಗಿರಲಿ ಕುಂಟನಾಗಿರಲಿ ಒಂದೇ ಮನಸ್ಸಿನಂತೆ ಜೀವನ ಸಾಗಿಸುವುದು ಒಳ್ಳೆಯದಲ್ಲ? ಮೆಚ್ಚಿದೆ ನಾನು ನಿನ್ನ ಮಾತಿಗೆ. ಮದುವೆ ಆಗುವುದಕ್ಕೆ ಇಷ್ಟ ಇರದಿದ್ದರೂ ಕೂಡ ಬಂದ ಕಷ್ಟನೆಲ್ಲ ದೂರಕ್ಕೆ ಹೋಗುತ್ತೆ. ಮರ್ಯಾದಕ್ಕೋಸ್ಕರ ತನ್ನ ಜೀವನವನ್ನೇ ಹೆಚ್ಚಿಟ್ಟುಕೊಂಡು ಅನೇಕ ಬರಹಕ್ಕೆ ಒಡೆಯಾರು ಅಂತ ಗಂಡನ ಕೂಡ ಸಂಸಾರ ಮಾಡುವ ಹೆಣ್ಣು ಅದೃಷ್ಟ ದೇವತೆ ಕಣೆ. ನೀನು ನನಗೆ ಅದೃಷ್ಟದ ದೇವತೆ. ಯಾಕೆ ಶಾಂತ ನೀವು ಏಕೆ ಮಾತನಾಡುತ್ತಿರುವೆ? ಕುರ್ಚಿ ಹೆಣ್ಣಿನಂತ ಪುಣ್ಯವಂತೆ ಈ ಭೂಮಿ ಮೇಲೆ ಯಾರು ಇಲ್ಲ ಕಣೆ, ಯಾರು ಇಲ್ಲ. ನೋಡು, ಹುಟ್ಟಿದ ಮನೆಯನ್ನು ಬಿಟ್ಟು ಕೊಟ್ಟ ಮನೆ ಕೀರ್ತನ ಆಕಾಶದ ಎತ್ತರಕ್ಕೆ ಹೇರಿಸಬೇಕೆಂದರು. ಅತ್ತೆಯಮ್ಮ ಒಬ್ಬರು ಎಷ್ಟೇ ಕಷ್ಟ ಕೊಟ್ರು ಅದನ್ನೆಲ್ಲ ಸಿಹಿ ಅಂತ ಸ್ವೀಕರಿಸಿ ತನಗಾಗುವ ನೋವಿನ ವೇದನೆಯನ್ನು ಯಾರ ಮುಂದೆ ಹೇಳಿದೆ? ತನ್ನ ಜೀವನವನ್ನು ಒಗೆದ ಬಟ್ಟೆ ಹಿಂದಿಕೊಂಡು ಗಂಡನು ಕೂಡ ಸುಖಾಗಿರಲು ಬಯಸುತ್ತಾಳೆ. ಸರ್ವ ಹೆಣ್ಣು ಗಂಡನು ಕೂಡ ಸುಖಾಗಿರಲು ಬಯಸುತ್ತಾಳೆ. ನಿಜ ಹೇಳಬೇಕಂದ್ರೆ ಆ ಹೆಣ್ಣನ ಜೀವನ ಹೇಗಿದೆ ಅಂದ್ರೆ ತನ್ನನ್ನು ತಾನೇ ಸುತ್ತುಕೊಂಡು ಇನ್ನೊಬ್ಬರಿಗೆ ಬೆಳಕು ನೀಡುವ ಮೇಣದ ಬತ್ತಿ ಇದ್ದ ಹಾಗೆ ಈ ಹೆಣ್ಣಿನ ಜೀವನ. ಹೌದು ಸ್ವಾಮಿ, ನೀವು ಹೇಳುವ ಮಾತು ನಿಜ. ನೋಡಿ, ಹೀಗೆ ಮಾತನಾಡುತ್ತಾ ನಿಂತಿರೋ ಅಥವಾ ಊಟ ಮಾಡಿ ಹೊಲಕ್ಕೆ ಹೋಗೋಣ, ತುಂಬಾ ಹೊತ್ತಾಗುತ್ತೆ. ಶಾರದಾ, ಊಟ ಮಾಡುವುದಕ್ಕೆ ಅಷ್ಟೊಂದು ಅವಸರ ನನಗೆ? ಈ ನನ್ನ ಮರದೆಯ ಕಂಠದಿಂದ ಒಂದು ಪ್ರೇಮದ ಕಾವ್ಯ ಕೇಳಬೇಕೆಂಬ ಆಸೆ. Thank you.
ವಿದ್ಯಾಧರ ಅದೇನು ಕೈಯಲ್ಲಿ ಇಟ್ಟಿದ್ದೀಯಲ್ಲಪ್ಪ ಏನದು? ಅಣ್ಣ ನಿಮ್ಮ ಉದಾರವಾದ ಮನಸ್ಸಿನಿಂದ ಈ ನಿಮ್ಮ ತಮ್ಮ ಇವತ್ತು ಕಾಲೇಜಿನಲ್ಲಿ ಕಸ ಮುಂಜಾರಿ ಕಾರ್ಯಕ್ರಮದಲ್ಲಿ ಜ್ಞಾನ ಸಿಂಧು ಎಂಬ ಪರಿತೋಷಕವನ್ನು ಪಡೆದು ಹಲವಾರು ಗಣ್ಯಮಾನ್ಯರಿಂದ ಸನ್ಮಾನಿಸಿಕೊಂಡು ಬಂದಿದ್ದೇನೆ. ಈ ನಿನ್ನ ಒಳ್ಳೆಯತನಕ್ಕೆ ಈ ನಿನ್ನ ಆಶೀರ್ವಾದ ನಿಮ್ಮ ಆಸೆಯನ್ನು ಈಡೇರಿಸುವುದೇ ನನ್ನ ಛಲ. ನಿಮಗೆ ಇಂತಹ ಗೌರವ ಬರುತ್ತೆ ಪ್ರತಿ ಸಲ. ನೋಡಪ್ಪ ವಿದ್ಯಾಧರ, ನೀನು ಇದೇ ರೀತಿ ನಿಮ್ಮ ಅಣ್ಣ ಶಾಲೆ ಕಲಿಸಿದಂತೆ ಪ್ರತಿ ಸ್ಪರ್ಧೆಯಲ್ಲೂ ನೀನು ಹೆಸರು ತರಬೇಕು. ಅದರಂತೆ ನಿಮ್ಮ ಅಣ್ಣನ ಹೆಸರು ಈ ಸಮಾಜದಲ್ಲಿ ಕೊಂಡಾಡಬೇಕಪ್ಪ. ನೀನು ಹೇಗೆ ಇದನ್ನು ನೀವು ನನಗೆ ಹೇಳಿಕೊಡ್ಬೇಕಾ? ನನ್ನ ಅಣ್ಣ ನನ್ನ ಪಟ್ಟ ವಿದ್ಯೆಗೆ ಶ್ರಮ ನನಗೆ ಗೊತ್ತಿಲ್ಲವೇನು? ಕೇಳಿದೆಯಾ ಶಾರದಾ ಈ ನನ್ನ ತಮ್ಮನ ಮಾತನ್ನು? ಈ ನನ್ನ ತಮ್ಮ ಸಾವಿರಾರು ಜನರ ಮಧ್ಯೆ ನಿಂತ್ಕೊಂಡು ಪ್ರಶಸ್ತಿಯೊಂದಿಗೆ ಸನ್ಮಾನಿಸಿಕೊಂಡು ಬಂದನೆಂದರೆ ಅದು ಇದಕ್ಕಿಂತ ದೊಡ್ಡ ಗೌರವ ನನಗೇ ಬೇಕು? ವಿಜಯಧರ, ನಿನ್ನನ್ನು ಸಾಕಷ್ಟು ಓದಿ ದೊಡ್ಡ ಸಾಹೇಬನಾಗಬೇಕೆನ್ನುವುದೇ ಈ ನಿನ್ನಣ್ಣನ ಆಶಯಪ್ಪ. ಈ ನಿನ್ನಣ್ಣನ ಆಶಯ ಅಣ್ಣ, ನಿಮ್ಮ ಆಸೆಯನ್ನು ಈಡೇರಿಸುವುದೇ ನನ್ನ ಛಲ. ನಿಮಗೆ ಇಂತಹ ಗೌರವ ಬರುತ್ತೆ ಪ್ರತಿ ಸಲ. ಆಚೆಗೆ ನನಗೆ ಹಸಿವಾಗಿದೆ, ಊಟ ಬಡಿಸು ಬನ್ನಿ. ಇಬ್ರು ಸೇರಿ ಊಟ ಮಾಡೋಣ. ನಾವೆಲ್ಲರೂ ನಕ್ಕು ನಲಿದಾಡುವಂತೆ ಒಂದು ಅದನ್ನ ಪಡೆದೀಯಾ? ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ಎಷ್ಟು ಸಂತೋಷ. Thank you.